ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸೇಬು ಬೀಜವು ಏಕೆ ಡೇಂಜರಸ್ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೇಬು ಬೀಜವು ಏಕೆ ಡೇಂಜರ್ ಎಂಬುದನ್ನು ತಿಳಿದುಕೊಳ್ಳುವ ಮೊದಲು ಆ ಬೀಜದಲ್ಲಿ ಏನೇನು ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಸೇಬು ಬೀಜದಲ್ಲಿ ಸಲ್ಫರ್, ಫಾಸ್ಫರಸ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಐರನ್, ಅದಲ್ಲದೆ ಕಡಿಮೆ ಪ್ರಮಾಣದಲ್ಲಿ ಅಮಿಗ್ಡಾಲಿನ್ ಅನ್ನೋ ವಿಷ ಬಿಡುಗಡೆ ಮಾಡೋ ಕೆಮಿಕಲ್ ಕೂಡ ಇರುತ್ತೆ. ನೀವು ಕಟ್ ಮಾಡಿದಂತಹ ಸೇಬು ಬೀಜವನ್ನು ತಿಂದಾಗ ಅದು ನಿಮ್ಮ ಜಠರಕ್ಕೆ ಹೋಗಿ ಅಲ್ಲಿಂದ ನಿಮ್ಮ ಸಣ್ಣ ಕರುಳಿಗೆ ತಲುಪಿದಾಗ ಸಣ್ಣ ಕರುಳಿನಲ್ಲಿರುವ ಬೀಟಾ ಗ್ಲುಕೋರೋನಿಡೇಸ್ ಜೊತೆ ಸಂಪರ್ಕಕ್ಕೆ ಬರುತ್ತೆ. ಬೀಟಾ ಗ್ಲುಕೋರೋನಿಡೇಸ್ನಲ್ಲಿರುವ ಹೈಡ್ರೋಜನ್ ಜೊತೆ ಸೇರಿ ಹೈಡ್ರೋಜನ್ ಸೈನೈಡ್ ಆಗಿ ಬದಲಾಗುತ್ತೆ. ಈ ಸೈನೈಡ್ ರಕ್ತದ ಜೊತೆ ಸೇರಿ ಮೊದಲು ನಿಮ್ಮ ಹೃದಯಕ್ಕೆ, ಅಲ್ಲಿಂದ ನಿಮ್ಮ ಮೆದುಳಿಗೆ ಎಫೆಕ್ಟ್ ಮಾಡುವಂತಹ ಕೆಪಾಸಿಟಿಯನ್ನು ಹೊಂದಿದೆ. ಆದರೆ ಸ್ವಲ್ಪ ತಾಳಿ, ಇಷ್ಟೆಲ್ಲ ಆಗಬೇಕಂದ್ರೆ ನೀವು ಮಿನಿಮಮ್ 200 ಸೇಬು ಬೀಜವನ್ನು, ಅಂದರೆ 40 ಸೇಬು ಹಣ್ಣನ್ನು ಒಮ್ಮೆಲೆ ತಿನ್ನಬೇಕಾಗುತ್ತೆ. ನಿಮ್ಮ ಹತ್ರ ಆಗುತ್ತಾ? ಥ್ಯಾಂಕ್ ಯು. ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.